ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಪ್ರೀತಿಸೋರನ್ನಾಗಲಿ ಕೆಟ್ಟ ಘಟನೆಗಳನ್ನಾಗಲಿ ತುಂಬ ಕಷ್ಟ ಇದೆ ಆ್ಯಕ್ಚುಲಿ ಅಂತ ಹೇಳ್ತಾರೆ, ರೈಟ್? ಬಟ್ ಆ ಯೋಚನೆ ಯಾರ್ದು? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಮರೆಯಕ್ಕೆ ಆಗಲ್ಲ ಅನ್ನೋ ಯೋಚನೆ ಯಾರ್ದು? ನೋಡಿ, ಪ್ರತಿಕ್ಷಣನೂ ಕೂಡ ಬದುಕು ಡಿಪೆಂಡ್ಸ್ ಆಗೋದು, ಬದುಕು ಸಾಗ್ತಾ ಇರೋದು ಎಲ್ಲ ಯೋಚನೆ ಮೇಲೆ. ಸ್ವಲ್ಪ ಈ ರಿಯಾಲಿಟಿ ಅರ್ಥ ಮಾಡ್ಕೊಂಬರೋಣ, ರೈಟ್? ಇವತ್ತು ನಮ್ಗಳ ಮಧ್ಯೆ ಎಷ್ಟೋ ಜನ ಮಹಾನ್ ಮೇಧಾವಿಗಳಿದ್ದಾರೆ, ರೈಟ್? ಅಂದರೆ ಸಾಧನೆ ಮಾಡಿದಂಥವ್ರು, ಒಳ್ಳೆ ಪ್ರೀತಿ ಕೊಟ್ಟಂಥವ್ರು, ಈ ಭೂಮಿ ಬಿಟ್ಬಿಟ್ಟು, ಅಂದರೆ ಈ ಲೋಕ ಬಿಟ್ಟು ಹೋಗಲೇಬೇಕು, ರೈಟ್? ಆದರೆ ಬಿಟ್ಟು ಹೋದಾಗ ನಮಗೆ ತುಂಬ ಸಂಕಟ ಆಗುತ್ತೆ, ದುಃಖ ಆಗುತ್ತೆ, ಮರೆಯೋಕ್ಕೆ ಆಗಲ್ಲ, ಅಷ್ಟು ಕಷ್ಟ, ಜೀವನನೇ ಬೇಡ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಬಟ್ ಆದರೂ ಕೂಡ ನಾವು ಬದುಕ್ತಾ ಇದ್ದೀವಿ. ಹೇಗೆ? ಹೌ ಇಟ್ ಪಾಸಿಬಲ್? ಜಸ್ಟ್ ನಾರ್ಮಲಿ ಥಿಂಕ್ ಮಾಡೋಣ. ಕಷ್ಟ ಆಗುತ್ತೆ, ಬಟ್ ಅದ್ರ ಮಧ್ಯೆ ಎಷ್ಟೋ ಜನ ಕಷ್ಟ ಆಗ್ತಿದ್ರೆ ಲೈಫ್ನ ಅನಿವಾರ್ಯ ಲೀಡ್ ಮಾಡಲೇಬೇಕು, ಮುಂದೆ ಹೋಗಲೇಬೇಕು, ಸಾಗಲೇಬೇಕು, ರೈಟ್? ಅದ್ರ ಮಧ್ಯೆ ಕೆಲವರು ಇರ್ತಾರೆ, ನಮ್ಮನ್ನು ಪ್ರೀತಿ ಮಾಡಿದಂಥವ್ರು ಮೋಸ ಮಾಡಿದ್ಮೇಲೆ ಸತ್ತೋಗ್ಬಿಡ್ಬೇಕನ್ನೋಷ್ಟು ನಮಗೆ ನೆನಪಾಗ್ತಿದ್ದಾರೆ. ಆ್ಯಂಡ್ ನಾವೇನೂ ಕೂಡ ಮಾಡೋಕ್ಕಾಗ್ತಿಲ್ಲ, ಅಲ್ಲಿ ಫಲ್ಲಿ ಡಿಪ್ರೆಷನಿಗೆ ಹೋಗಿದ್ದೀವಿ, ನಮ್ಮ ಕೈಲಿ ಆ ಡಿಪ್ರೆಷನ್ ತಡ್ಕೊಳ್ಳೋಕ್ಕಾಗ್ತಿಲ್ಲ, ಸೂಸೈಡ್ ಮಾಡ್ಕೊಳ್ಬೇಕು ಅಂತ, ರೈಟ್? ಈ ಸೂಸೈಡ್ ಮಾಡ್ಕೋಬೇಕು, ಡಿಪ್ರೆಷನ್ ಬಂದುಬಿಟ್ಟಿದ್ದೀವಿ ಅಂತ ಅನ್ನೋದು ನಿಮ್ಮ ಯೋಚನೆ. ಯಾವತ್ತೂ ನಾವು ಬ್ರೈನಿಗಾಗಲಿ, ನಮ್ಮ ಯೋಚನಾ ಶಕ್ತಿಗಾಗಲಿ ಯಾವತ್ತೂ ಹೇಳ್ಕೊಡ್ಲಿಲ್ಲ ನಾವು ಹೇಗೆ ಇದರಿಂದ ಹೊರಗಡೆ ಬರಬೇಕು ಅನ್ನೋ ಒಂದೇ ಒಂದು ಸಣ್ಣ ಐಡಿಯಾ ಹುಡುಕು ಹೇಗೆ ಅನ್ನೋದನ್ನು ಯೋಚನೆ ಮಾಡದೇ ಇರೋದು ನಮ್ಮದೇ ತಪ್ಪು. ನೋಡಿ, ಯೋಚನೆ ಮಾಡುವಂಥ ಒಂದು ಬುದ್ಧಿಶಕ್ತಿಗೆ ಹೇಗೆ ಅಂತ ಒಂದೇ ಒಂದು ಸಲ ನೀವು ಯೋಚನೆ ಮಾಡೋಕ್ಬಿಟ್ರೆ 100 ಐಡಿಯಾಗಳು ಹುಡುಕೊಡೋದು ಆ್ಯಕ್ಚುಲಿ. ನೋಡಿ, ಸಪೋಸ್ ನೀವು ಯಾವುದೋ ಒಂದು ಕೆಲಸ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಅಥವಾ ಮನೆಯಲ್ಲಿ ವೈರಿಂಗ್ ಫಿಟ್ಟಿಂಗ್ ಮಾಡ್ತಾರೆ ಅಂದ್ಕೊಳ್ಳಿ, ಪ್ಲಂಬಿಂಗ್ ವರ್ಕ್ ಮಾಡ್ತಾರೆ. ನೋಡಿ, ಅವ್ರಿಗೆ ಏನೋ ವೈರಿಂಗ್ ಹಾಕುವಾಗ ಎಲ್ಲೋ ಒಂದು ಕಡೆ ಆ ನೆಟ್ ಬೋಲ್ಟ್ ಹಾಕ್ಲಿಕ್ಕೆ ಬಂದಿಲ್ಲ, ಅಥವಾ ಅದನ್ನು ಪಾಸ್ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಸ್ನೇಹಿತರೆ. ಹೇಗೋ ಒಂದು ಪ್ರಯತ್ನ ಮಾಡ್ತಾರೆ, ಹೇಗೋ ಒಂದು ಪ್ರಯತ್ನ ಮಾಡಬೇಕಂತ ಒಂದು ವಿಚಾರ ಬರೋಕ್ಕೆ ಶುರುವಾದರೆ 100 ವಿಚಾರಗಳು, 100 ಐಡಿಯಾಗಳು ಬರುತ್ತೆ. ಆವಾಗ 100 ಐಡಿಯಾಗಳಲ್ಲಿ ಒಂದು ಐಡಿಯಾನಾದರೂ ವರ್ಕ್ ಆಗುತ್ತೆ, ಆವಾಗ ಕೆಲಸ ಸಕ್ಸಸ್ ಆಗುತ್ತೆ. ಸೇಮೇನಲ್ಲಿ ನಾವು ಬ್ರೈನಿಗೆ, ಮೆದುಳಿಗೆ, ಯೋಚನಾ ಶಕ್ತಿಗೆ ಯಾವುದೇ ಕಾರಣಕ್ಕೂ ಇದನ್ನು ಹೇಗೆ ನಾವು ಅದರಿಂದ ಆಚೆ ಬರಬೇಕಂತ ಒಂದೇ ಒಂದು ಸಣ್ಣ ಐಡಿಯಾ ಕೂಡ ಕೊಡಲಿಕ್ಕೆ ನಾವು ಬಿಡಲಿಲ್ಲ. ನಾವೇ ಅದನ್ನು ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಟು ಬರೀ ಯೋಚನೆ ಮಾಡ್ತಿದ್ದೀವಿ. ಡಿಪ್ರೆಷನ್ ಅದ್ರ ಬಗ್ಗೆ ಮಾತ್ರ, ಬಿಟ್ಟು ಹೋಗಿರೋ ವ್ಯಕ್ತಿ ಬಗ್ಗೆ ಮಾತ್ರ, ಕೆಟ್ಟ ಘಟನೆ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದೇ ಮೇಜರ್ ನಮ್ಮ ಲೈಫಲ್ಲಿ ತುಂಬ ದೊಡ್ಡ ವೀಕ್ನೆಸ್ ನಮಗಾಗುವಂಥದ್ದು ಏನಂತ ಹೇಳಿದ್ರೆ, ನಾವು ಯಾವುದನ್ನು ಕೂಡ ಯೋಚನೆ ಮಾಡೋಕ್ಕೆ ಬಿಡೋಲ್ಲ. ಇದೊಂದು 101% ರಿಯಾಲಿಟಿ. ಎಸ್, ಇದು ಈ ಸತ್ಯನ ಒಪ್ಕೊಂಡಾಗ ಮಾತ್ರ ಅದರಿಂದ ಆಚೆ ಬರೋಕ್ಕೆ ಸಾಧ್ಯ. ಆ್ಯಂಡ್ ನೆಕ್ಸ್ಟ್, ಒಬ್ಬ ವ್ಯಕ್ತಿನ ನೆನಪುಗಳನ್ನ ಆಗಲಿ ವ್ಯಕ್ತಿನ ಆಗಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ, ರೈಟ್? ಮಣ್ಣಲ್ಲಿ ಮಣ್ಣಾದ್ಮೇಲೆ ಇದೆಲ್ಲ ನೆನಪು ಕಂಪ್ಲೀಟ್ ಹೋಗೋದು. ಬಟ್ ಏನು ಮಾಡಬೇಕು, ನಮ್ಮ ಲೈಫಿನ ಕಡೆ ಫೋಕಸ್ ಮಾಡಬೇಕು. ಕೆಲಸದ ಮಧ್ಯೆ ತೊಡಸ್ಕೊಂಡವಾಗ ಮಾತ್ರ ನಾವು ಅಲ್ಲಿ ಬ್ಯುಸಿ ಆಗ್ತೀವಿ. ಕೆಲಸದ ಮಧ್ಯೆ ಬ್ಯುಸಿ ಆದಾಗ ಅಲ್ಲಿ ಆ ಕೆಟ್ಟ ಯೋಚನೆಗಳನ್ನು ನೆನಪು ಮಾಡೋ ನಮಗೆ ಸ್ವಲ್ಪ ಜಾಗನೂ ಕೂಡ ಇರಲ್ಲ. ಪ್ರೆಸೆಂಟ್ ಏನು ಕೆಲಸ ಮಾಡ್ತೀವಿ ಅದರ ಬಗ್ಗೆ ಫೋಕಸ್ ಆಗುತ್ತೆ. ಈ ರಿಯಾಲಿಟಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಲೈಫಲ್ಲಿ ಮುಂದೆ ಹೋಗ್ಲಿಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಆ ವ್ಯಕ್ತಿಗಳ ನೆನಪಲ್ಲಿ ನಾವು ಡಿಪ್ರೆಷನ್ ಹೋಗೋದಕ್ಕಿಂತ ನೆಕ್ಸ್ಟ್ ಪ್ರೆಸೆಂಟಲ್ಲಿ ಮಾಡುವಂಥ ಕೆಲಸದಲ್ಲಿ ಬ್ಯುಸಿ ಆಗ್ತಾ ಹೋದರೆ ಕೆಲಸನೂ ಸಕ್ಸಸ್ ಆಗುತ್ತೆ, ಲೈಫು ಮುಂದೆ ಹೋಗ್ತಾ ಇರತ್ತೆ. ಆ್ಯಂಡ್ ಡಿಪ್ರೆಷನಿಂದನೂ ಕೂಡ ಆಚೆ ಬರ್ಬೋದು. ಎಸ್ ಅನಿಸಿದರೆ, ರಿಯಾಲಿಟಿ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.